ಮದುವೆ ಆಗಿರಲ್ಲ ಮಧ್ಯದಲ್ಲಿ. ಅಂಬೇಡ್ಕರ್ ವಾಸ್ ವೆರಿ ಹ್ಯಾಂಡ್ಸಮ್, ವೆರಿ ಸ್ಟರ್ಡಿ ಪರ್ಸನಾಲಿಟಿ. ಒಬ್ಬಳು ಮಹಿಳೆ ಬರ್ತಾಳೆ, ವಿದೇಶಿ ಮಹಿಳೆ, ತೀರಾ ಅವಾಗ ಅವಾಗ ಬರೋಕ್ ಶುರು ಮಾಡ್ತಾಳೆ ಅವ್ರ ಮನೆಗೆ. ಈಗ ಇಂತಿಂಥ ಜಾಗಗಳಿಗೆ ಹೋಗಿ ಬಂದರೆ ಅದು ಮೈಲಿಗೆ, ಇಂತಿಂಥ ಜಾಗಗಳಿಗೆ ಹೋಗಿ ಬಂದ್ಮೇಲೆ ನಾವು ಶುದ್ಧಿ ಆಗಬೇಕು ಅನ್ನೋ ಅಂಶಗಳು ಬರುತ್ತೆ. ಇದು ಯಾರ ಇಲ್ಲಿರುವ ಯಾರ ಭಾವನೆಗಳನ್ನು ನೋವು ಉಂಟು ಮಾಡ್ಲಿಕ್ಕೆ ಹೇಳ್ತಿರೋದಲ್ಲ. ಬೆಂಗಳೂರಿಗೆ ಎಸ್ ಎಂ ಕೃಷ್ಣ ಕಾಲದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದ್ರಲ್ಲ ಬೇರೆ ಬೇರೆ ಇಲ್ಲಿ ಉದ್ಯೋಗಕ್ಕೆ, ಪ್ರತಿಯೊಬ್ಬ ಉತ್ತರ ಭಾರತ ಅಥವಾ ದಕ್ಷಿಣ ಭಾರತದಿಂದ ಬಂದಿರೋ ಅವ್ರಿಗೆ ನಾವು ಬಾಡಿಗೆ ಮನೆ ಕೊಟ್ಟಾಗ ನೀನೊಂದೊಂದು ಗಿಡ ಬೆಳೆಸ್ಬೇಕು ಬೆಂಗಳೂರಿನಲ್ಲಿ ಅಂದಿದ್ರೆ ಬೆಂಗಳೂರು ಎಷ್ಟು ಅಮೆಜಾನ್ ಕಾರ್ಡ್ ಆಗ್ತಿತ್ತು ಬೆಂಗಳೂರು. ಯಾರು ಸದ್ಗುರು ಕರ್ನಾಟಕದವರು, ಅವ್ರು ಕೂಡ ಇಲ್ಲ ಇಲ್ಲ ಆಯಾ ದೇವಸ್ಥಾನಗಳಿಗೆ ಅದರದ್ದೇ ಒಂದು ವೈಬ್ರೇಷನ್ ಇರುತ್ತೆ, ಹಾಗೆ ಮಾಡಬಾರ್ದು ಅಂತ ಅವ್ರು ಹೇಳಿದ್ರು. ಎಲ್ಲರೂ ಕೂಡ ಅವರವರು ಇದಕ್ಕೆ ಹೇಳ್ತಾರೆ ಇದು. ಬಟ್ ಇವ್ರು ಯಾರು ಇಡೀ ಹಿಂದೂ ಸಮಾಜದ ಪ್ರತಿನಿಧಿಗಳೇನಲ್ಲ ಇವರು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್. ಶೀಲದ ಪ್ರಶ್ನೆ ಬರುತ್ತೆ, ಒಬ್ಳು ಮಹಿಳೆ ಬರ್ತಾಳೆ ಅವಳ ಮೇಲೆ ಅಟ್ರಾಕ್ಷನ್ ಇರುತ್ತೆ ಅಂಬೇಡ್ಕರ್ ಬಗ್ಗೆ, ಮದುವೆ ಆಗಿ ಅದರಲ್ಲಿ ಅವ್ರು ರಮಾತಾಯಿ ಅಂತ ತೀರ್ಕೊಂಡಿರ್ತಾರೆ. ಮದುವೆ ಆಗಿರಲ್ಲ ಮಧ್ಯದಲ್ಲಿ, ಅಂಬೇಡ್ಕರ್ ವಾಸ್ ವೆರಿ ಹ್ಯಾಂಡ್ಸಮ್, ವೆರಿ ಸ್ಟರ್ಡಿ ಪರ್ಸನಾಲಿಟಿ. ಒಬ್ಳು ಮಹಿಳೆ ಬರ್ತಾಳೆ, ವಿದೇಶಿ ಮಹಿಳೆ, ತೀರಾ ಅವಾಗ ಅವಾಗ ಬರೋಕ್ ಶುರು ಮಾಡ್ತಾಳೆ ಅವ್ರ ಮನೆಗೆ. ಬರೋಕ್ ಶುರು ಮಾಡಿದಾಗ ಅವ್ರು ಹೇಳ್ತಾರೆ ನಾನಕ್ಷನ್ ರೊತ್ತಿಗೆ ಮತ್ತಿಳನ್ನು ಕರ್ಕೊಂಬರ್ಬೇಡ ಸರಿ ಇಲ್ಲ ಅನ್ಸುತ್ತೆ ಅಂತ. ಆಮೇಲೆ ಅವ್ಳು ಯಾವ ಇದ್ರ ಮೇಲೆ ಕೂತಿರ್ತಾಳೆ ಬೆಡ್ಶೀಟು ಗಿಡ್ಶೀಟು ಎಲ್ಲ ತೆಗೆದು ಆಚೆಗೆ ಹಾಕ್ಸು ಅಂತ ಹೇಳ್ತಾರೆ. ಅವ್ರ ಆಧ್ಯಾತ್ಮಿಕತೆ ಮಾತಾಡೋದ್ರಲ್ಲ ಅದು. ಅಂಬೇಡ್ಕರ್ ಅವರ ಬಗ್ಗೆ ಬರೆಯುವಾಗ ಮಾತು ಬರುತ್ತಿದ್ದು ರತ್ತು ಅವ್ರ ಪುಸ್ತಕದಲ್ಲಿ ನೋಡಿ ನಿಮಗೆ ಸಿಗುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂದರೆ ಯಾವುದಿದೆಯೋ ಅದನ್ನು ಆಚರಣೆಯಲ್ಲಿ 100% ಮಾಡೋಕೆ ಹೋದಾಗ ಅದು ಸಾಮಾಜಿಕ ರಾಷ್ಟ್ರೀಯತೆ ಆಗುತ್ತೆ. ಸಾಂಸ್ಕೃತಿಕವಾಗಿ ನಾವು ಹೇಳ್ತೀವಲ್ವಾ, ಅಥವಾ ನಮ್ಮ ದೇಶದ ಕಲ್ಚರ್ ಏನು ಹೇಳುತ್ತೆ, ಬೆಳಗ್ಗೆ ಕೂಡ ಅದು ಮಾತು ಬಂತು, ಎಲ್ಲರಲ್ಲೂ ಇರುವಂಥದ್ದು ಬ್ರಹ್ಮತತ್ವ, ಎಲ್ಲರಲ್ಲೂ ಇರುವಂಥದ್ದು ಒಂದೇ ಜೀವ ಒಂದೇ ಆತ್ಮ, ಅದು ಆಚರಣೆಯಲ್ಲಿ ಬರುತ್ತಾ ಅಂತಷ್ಟೇ. ಅದು ಆಚರಣೆಯಲ್ಲಿ ಬರುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಹೈಜಿನ್ನನ್ನು ಮೀರಿದಂತಹ ಅನೇಕ ಸಂದರ್ಭದ ಅನೇಕ ಸಾಂಸ್ಕೃತಿಕ ವಿಷಯಗಳು ನಮಗೆ ಬರುತ್ತೆ. ಈಗ ಇಂತಿಂಥ ಜಾಗಗಳಿಗೆ ಹೋಗಿ ಬಂದರೆ ಅದು ಮೈಲಿಗೆ, ಇಂತಿಂಥ ಜಾಗಗಳಿಗೆ ಹೋಗಿ ಬಂದ್ಮೇಲೆ ನಾವು ಶುದ್ಧಿ ಆಗಬೇಕು ಅನ್ನೋ ಅಂಶಗಳು ಬರುತ್ತೆ. ಇದು ಯಾರ ಇಲ್ಲಿರುವ ಯಾರ ಭಾವನೆಗಳನ್ನು ನೋವು ಉಂಟು ಮಾಡ್ಲಿಕ್ಕೆ ಹೇಳ್ತಿರೋದಲ್ಲ, ಸಾಂಸ್ಕೃತಿಕವಾಗಿ ಅವರು ಈ ದೇಶದಲ್ಲೇ ಬದುಕುವಂತಹ ಉಳಿದ ನಮ್ಮ ದೇಶದ ಜನಗಳಾದಾಗ ಅವರಿಗೂ ಯಾವ ರೀತಿ ಫೀಲ್ ಆಗ್ತಾ ಇರುತ್ತೆ ಅನ್ನುವುದು ನಮಗೆ ಗೊತ್ತಿರಲಿ ಅಂತ. ಉದಾಹರಣೆಗೆ ಯಾರೋ ಸ್ಮಶಾನವನ್ನು ಕಾಯುವಂಥ ಅಲ್ಲಿ ಶವ ಸಂಸ್ಕಾರ ಮಾಡೋರಿದ್ದರೆ ಅವ್ರ ಮನೆ ಮಗು ಸ್ಕೂಲಿಗೆ ಹೋದಾಗ ಇವ್ರ ತಂದೆ ಶವ ಸಂಸ್ಕಾರ ಮಾಡೋರು ಅಂತಿದ್ದಾಗ ಅದಕ್ಕೆ ಸಿಗಬಹುದಾದ ಟ್ರೀಟ್ಮೆಂಟು ಏನಿದೆ, ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀವ? ಇದ್ಯಾವುದು ಕಾಲ್ಪನಿಕ ಅಲ್ಲ. ಬೆಂಗಳೂರಿನಲ್ಲೇ ಒಂದು 500 ಸ್ಮಶಾನ ಇರ್ಬೋದು, 300 ಸ್ಮಶಾನ ಇರ್ಬೋದು ಸುತ್ತಮುತ್ತ ಅಲ್ವಾ, ಬಹುತೇಕ ಸ್ಮಶಾನಗಳು ಎಲೆಕ್ಟ್ರಿಕ್ ಇದಾಗಿದ್ದಾವೆ. ಇವತ್ತು ಈ ರೀತಿ ಅಂಶಗಳನ್ನು ನಾವು ಗಮನಿಸದೆ ಹೋದರೆ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ನಿಜವಾಗುವುದಕ್ಕೆ ಸಾಧ್ಯವಿಲ್ಲ, 100% ಅನ್ವಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಷ್ಟೇ. ಅದನ್ನು ಅನ್ವಯ ಆಗಬೇಕು, ಭಾರತ ವಿಶ್ವಗುರು ಆಗಬೇಕು, ಭಾರತ ಶ್ರೇಷ್ಠ ಆಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಏನಿದೆ, ಇದು ಆಗುವುದು ಹೇಗೆ, ಇದನ್ನು ಆಗು ಮಾಡುವುದು ಹೇಗೆ ಅನ್ನುವುದು ನಮಗೆ ಗೊತ್ತಾಗಬೇಕು. ಅಂಬೇಡ್ಕರ್ ಅವರ ಜೀವನವನ್ನೇ ತೆಗೆದುಕೊಂಡ್ರೆ, ಅವ್ರು ಸಿದ್ಧಾರ್ಥ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲರಾಗಿದ್ದಾಗ ಯಾರೇ ಅವರು ನೋಡೋಕ್ಕೆ ಬಂದರೂ ಕೂಡ ಅಲ್ಲೊಂದು ಗಿಡ ಇಡಿಸಿದ್ರು, ಗಿಡ ನೆಟ್ಬಿಟ್ಟು ಬಾ ಅಂತ ಹೇಳ್ತಿದ್ರು, ಗಿಡ ನೆಟ್ಟು ಬರಬೇಕು ಅಂತ. ನಿನ್ನೆ ಯಾರೋ ಟ್ವೀಟ್ ಮಾಡಿದರು, ವಿಂಗ್ ಕಮಾಂಡರ್ ಸುದರ್ಶನ್ ಫೇಸ್ಬುಕ್ನಲ್ಲಿ ಮಾಡಿದರು, ಬೆಂಗಳೂರಿಗೆ ಎಸ್ ಎಂ ಕೃಷ್ಣ ಕಾಲದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದ್ರಲ್ಲ ಬೇರೆ ಬೇರೆ ಇಲ್ಲಿ ಉದ್ಯೋಗಕ್ಕೆ, ಪ್ರತಿಯೊಬ್ಬ ಉತ್ತರ ಭಾರತ ಅಥವಾ ದಕ್ಷಿಣ ಭಾರತದಿಂದ ಬಂದಿರೋ ಅವ್ರಿಗೆ ನಾವು ಬಾಡಿಗೆ ಮನೆ ಕೊಟ್ಟಾಗ ನೀನೊಂದೊಂದು ಗಿಡ ಬೆಳೆಸ್ಬೇಕು ಬೆಂಗಳೂರಿನಲ್ಲಿ ಅಂದಿದ್ರೆ ಬೆಂಗಳೂರು ಎಷ್ಟು ಅಮೆಜಾನ್ ಕಾರ್ಡ್ ಆಗ್ತಿತ್ತು ಬೆಂಗಳೂರು. ನಾವು ಅಂತ ಅನ್ಸಲ್ವಲ್ಲ, ನನ್ನ ಮನೆ ಮಾತ್ರ ನನ್ನ ಮನೆ ಅಂತ ಅನ್ಸತ್ತಲ್ವಾ, ನನ್ನ ಇದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನನ್ನದು ಅಂತ ಅನ್ಸುತ್ತಲ್ವಾ. ನನ್ನ ಅನ್ನುವ ನಾನು ಅನ್ನುವ ಕಾನ್ಸೆಪ್ಟ್ ವಿಸ್ತಾರವಾಗುವುದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ರಾಷ್ಟ್ರೀಯತೆಗೆ ಸಂಬಂಧಪಟ್ಟ ವಿಷಯ. ಸಾಂಸ್ಕೃತಿಕ ರಾಷ್ಟ್ರೀಯತೆ ಈಸಿ, ಯಾಕೆಂದರೆ ಅದರ ಚಾರ್ಟರ್ ಅಂತೀವಲ್ಲ, ಅದರ ಪಟ್ಟಿ ದೊಡ್ಡದು. ಸಂಗೀತ, ಸಾಹಿತ್ಯ, ಕಲೆ, ದೇವಾಲಯ ದೊಡ್ಡದು, ಬಹಳ ದೊಡ್ಡ ವ್ಯಾಪ್ತಿ ಇದೆ. ಸಾಮಾಜಿಕವಾದಂಥದ್ದು ಬಂದಾಗ ಅಲ್ಲಿ ಜನಸಮುದಾಯಗಳು ಬರ್ತವೆ. ಜನಸಮುದಾಯಗಳು ಬಂದಾಗ ನಮ್ಮ ಇಕ್ಕಟ್ಟು ಬಿಕ್ಕಟ್ಟುಗಳೆಲ್ಲ ಶುರುವಾಗೋದು ಅಲ್ಲಿ. ಯಾಕೆಂದರೆ ಜನಸಮುದಾಯಗಳು ಬಂದಾಗ ಆ ಜನಸಮುದಾಯಗಳ ಬಗ್ಗೆ ಇನ್ನೊಂದು ಜನಸಮುದಾಯಕ್ಕೆ ಹಿಂದೂಗಳಲ್ಲೇ ಭಾರತೀಯರಲ್ಲೇ ಇರುವಂಥ ಭಾವನೆಗಳಿದೆ ಅಲ್ವಾ, ಆ ಭಾವನೆಗಳಲ್ಲಿ ಇರುವಂಥ ಒಂದು ತಾಕಲಾಟ ನಮ್ಮನ್ನು ದುರ್ಬಲರನ್ನು ಮಾಡುತ್ತೆ. ಬಿಪಿನ್ ರಾವತ್ ಅವರು ಪ್ರಸಿದ್ಧವಾಗಿ ಭಾಷಣ ಮಾಡ್ತಾ ಹೇಳಿದ್ರು 2.5 ಅಂತ ಹೇಳಿದ್ರು. 2.5 ಅಂದ್ರೆ ಏನು? 1+1+0.5 ಅಂತ. ಒಂದು ಚೈನಾ ನಮ್ಮ ಶತ್ರು, ನಮ್ಮನ್ನ ಬಗ್ಬಡಿಯಕ್ಕೆ ಅವ್ರು ನೋಡ್ತಾ ಇರ್ತಾರೆ ಅನೇಕ ತಂತ್ರಗಳನ್ನು. ಇನ್ನೊಂದು ಪಾಕಿಸ್ತಾನ,
ಅವ್ರು ಅವ್ರು ಹೇಳಿದ ಕಾಲದಲ್ಲಿ. ಇವಾಗ ಪಾಕಿಸ್ತಾನದ ಪರಿಸ್ಥಿತಿ ವ್ಯತ್ಯಾಸ ಆಗಿದೆ. ಇನ್ನೊಂದು ಪಾಯಿಂಟ್ ಫೈವ್ ಅಂದರು, ಪಾಯಿಂಟ್ ಫೈವ್ ಅಂದರೆ ನಮ್ಮೊಳಗೆ ಇರುವಂಥ ನಮ್ಮ ಹಿತಶತ್ರುಗಳು, ದೇಶಕ್ಕೆ ಸಮಾಜಕ್ಕೆ ಇಲ್ಲಿದ್ದೇನೆ ಯಾವುದಕ್ಕೂ ಸೇರ್ಕೊಳ್ಳದೆ ಎಲ್ಲದಕ್ಕೂ ಜಗಳ ನಂಟತನ ಎಲ್ಲದಕ್ಕೂ ಅಡ್ಡಗಾಲನ್ನು ಹಾಕುವಂಥ ಈ ವಿಚ್ಛಿದ್ರಕಾರಕ ಶಕ್ತಿಗಳಿದಾವಲ್ಲ, ಇದು ಸಾಂಸ್ಕೃತಿಕ ರಾಷ್ಟ್ರೀಯತೆಗೆ ಅಡ್ಡಿಯಾಗುತ್ತೆ. ಅದು ಒಂದು ಕಡೆ ಮಾವೋವಾದ ಇರ್ಬೋದು, ನಕ್ಸಲ್ ವಾದ ಇರ್ಬೋದು, ಅದು ಬೇರೆ ಬೇರೆ ಪ್ರತ್ಯೇಕತಾವಾದಿಗಳು, ಖಾಲ್ಸಾದವ್ರದ್ದು ಅಕಾಲಿವಾದ ಇರ್ಬೋದು, ಪ್ರತ್ಯೇಕತಾವಾದಿಗಳಿರ್ಬೋದು, ತಮಿಳ್ ಈಲಂ ಇರ್ಬೋದು. ಇನ್ನೊಂದು ಅಂದರೆ ಯಾವುದನ್ನ ರೆಡ್ ಕಾರಿಡಾರ್, ನಾವು ಗ್ರೀನ್ ಕಾರಿಡಾರ್, ಜಿಹಾದಿ ಕಾರಿಡಾರ್, ಕಮ್ಯುನಿಸ್ಟ್ ಕಾರಿಡಾರ್ ಅಂತ ಕರಿತೀವಿ, ಅದು ನಮಗೆ ಸಮಸ್ಯೆ. ಇನ್ನೊಂದು, ನಾವು ನಮ್ಮ ಸಮಾಜದಲ್ಲಿರುವ ಜನಗಳನ್ನೆಲ್ಲ ಯಾವ ಶಬ್ದದಿಂದ ಸಂಬೋಧನೆ ಮಾಡ್ತೀವಿ? ನಾರ್ಮಲಿ ನಾವು ಮಾತಾಡ್ಬೇಕಾದ್ರೆ ನಮ್ಮವರು ಅಂತ ಹೇಳ್ತೀವಿ. ಹೆಂಡತಿ ತನ್ನ ಗಂಡನ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮನೆಯವರು, ನನ್ನ ಗಂಡ ಅನ್ನೋ ಹೇಳೋ ಶಬ್ದದಿಂದ ಹಿಡಿದು ನಮ್ಮವರು ಅನ್ನೋ ಶಬ್ದ ಇದೆಯಲ್ಲ, ಏ ಅವ್ರು ನಮ್ಮವರು, ಏ ನಮ್ಮವರು ಅವ್ರಿಗೊಂದು ಸೀಟ್ ಕೊಡಿಸ್ಬೇಕು, ಏ ನಮ್ಮವರು ಅವ್ರಿಗೊಂದು ಅವಕಾಶ ಮಾಡು, ಈ ನಮ್ಮವರು ಅನ್ನೋ ಕಾನ್ಸೆಪ್ಟು ಎಲ್ಲಿವರೆಗೆ ಮತ್ತು ಯಾರ್ಯಾರದ್ರಲ್ಲಿ ಸೇರ್ತಾರೆ ಅನ್ನೋದ್ರ ಮೇಲೆ ಈ ಸಾಮಾಜಿಕ ರಾಷ್ಟ್ರೀಯತೆ ಅನ್ನೋದು ಇರುತ್ತೆ. ಡಾಕ್ಟರ್ ಹೆಡ್ಗೆವಾರನ್ ಕೇಳಿದ್ರು, ಯಾವ ಮೂರ್ಖ ಹೇಳ್ತಾನೆ ಇದು ಹಿಂದೂ ರಾಷ್ಟ್ರ ಅಂತ. ಏ ತಮಾಷೆಗ ಕರೆಯಲ್ಲಿ ಇದೆಲ್ಲವರು ದಿಂಬುಗಳನ್ನು ಎಸ್ಕೊಂಡು ಆಟ ಸಮಾಷೆ ಮಾಡ್ತಿದ್ರು. ಯಾರೊಬ್ಬ ಬಂಗಾಳಿ ಯುವಕ ಹೇಳಿದ್ರು, ಯಾವ ಮೂರ್ಖ ಹೇಳ್ತಾನೆ ಇದು ಭಾರತ ಹಿಂದೂ ರಾಷ್ಟ್ರ ಅಂತ. ಅವ್ರು ಸೀರಿಯಸ್ ಆಗ್ಬಿಟ್ರು. ಇದು ರಾಕೇಶ್ ಸಿನ್ಹಾ ಅವ್ರು ಬರೆದಿರೋ ಪುಸ್ತಕದಲ್ಲಿದೆ, ಕೇಂದ್ರ ಸರ್ಕಾರ ಪ್ರಕಟ ಮಾಡಿರೋ ಪುಸ್ತಕದಲ್ಲಿ. ಅವ್ರು ಎದ್ದು ನಿಂತ್ಕೊಂಡು ಹೇಳಿದ್ರು, ನಾನು ಕೇಶವ ಬಲ್ಲಿರಾಮ್ ಹೆಡ್ಗೆವಾರ್ ಹೇಳ್ತೀನಿ ಇದು ಹಿಂದೂ ರಾಷ್ಟ್ರ ಅಂತ, ಮತ್ತು ಕೊನೆ ಒಬ್ಬ ಹಿಂದೂ ಇರೋ ತನಕನೂ ಇದು ಹಿಂದೂ ರಾಷ್ಟ್ರ ಅಂತ. ಅಂದರೆ ನಾನು ಅನ್ನುವಂಥ ಅವರ ಕಲ್ಪನೆ ಹೆಡ್ಗೆವಾರ್ದು ಕೊನೆಯ ಹಿಂದೂ ತನಕನೂ ವಿಸ್ತಾರ ಆಗಿತ್ತು ಅಂತ ಅರ್ಥ. ಇದರರ್ಥ ಕೊನೆ ಹಿಂದೂ ಇರೋ ತನಕ ಆಗಬೇಕು, ಆ ಪರಿಸ್ಥಿತಿನ ಕಾಯಬೇಕು ಅಂತ ಅಲ್ಲ. ಈ ನಾನು ನಾವು ಅನ್ನುವ ಕಾನ್ಸೆಪ್ಟು ಎಷ್ಟೆಷ್ಟು ವಿಸ್ತಾರವಾಗುತ್ತೋ ಆಗ ಅಲ್ಟಿಮೇಟ್ಲಿ ಭಾರತ ಸಾಂಸ್ಕೃತಿಕವಾಗಂತೂ ಸಮೃದ್ಧಿ ಆಗತ್ತೆ. ಆದರೆ ಸಾಮಾಜಿಕವಾದ ಸಶಕ್ತತೆಯನ್ನು ಬಿಟ್ಟು ಕೊಡದೇ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕಲ್ಚರಲಿ ಒಂಥರ ತುಂಬ ಚೆನ್ನಾಗಿದೆ, ನಮ್ಮಲ್ಲಿ ಡ್ಯಾನ್ಸ್ ಇದೆ, ಡ್ರಾಮಾ ಇದೆ, ಟೆಂಪಲ್ ಟ್ರೆಡಿಷನ್ ಇದೆ, ಸುಮ್ಮನೆ ನಾವು ಆ ರೀತಿ ಅದನ್ನು ಹೇಳಿಕೊಂಡು ಇರ್ಬೋದಾದಂಥ ಸಂದರ್ಭ ಬರುತ್ತೆ. ಇದನ್ನು ಇವಾಗ ನಾನು ಹೇಳ್ತಿರುವಂಥ ವಸ್ತುವನ್ನು ಇವಾಗ ಯಾವ ಪಾಯಿಂಟ್ ನಾನು ಮಾತಾಡಬೇಕಂತ ಹೇಳಿದರೆ ಅದನ್ನು ಟೆಸ್ಟ್ ಮಾಡುವಂಥ ಗಳಿಗೆಗಳು ಬರುತ್ತೆ. ಉದಾಹರಣೆಗೆ ಮಡೆ ಮಡೆ ಸ್ನಾನ ಅಥವಾ ಶಬರಿ ಅಯ್ಯಪ್ಪ ಶಬರಿಮಲೆಯ ಒಂದು ಮಹಿಳೆಯರಿಗೆ ಯಾವುದೇ ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಅವಕಾಶ ಇರಬೇಕಾ ಇಲ್ವಾ ಅಂತ ಹೇಳಿದ ತಕ್ಷಣ ವಿ ಬಿಕಮ್ ವೆರಿ ಟಚ್ಚಿ. ಹಾ ಇಲ್ಲ ಆ ವಿಷಯ ಬಿಟ್ಬಿಡೋಣ, ಅದು ಅವ್ರವ್ರಿಗೆ ಬಿಟ್ಬಿಡೋಣ. ಕೇರಳದೊಬ್ಬಳು ಕ್ರಿಶ್ಚಿಯನ್ ಮಹಿಳೆಯೇ, ಇಲ್ಲ ಇಲ್ಲ ಹೆಣ್ಮಕ್ಳಿಗೆ ರೀತಿ ಬಿಡೋದು ಸರಿ ಇಲ್ಲ ವೈಜ್ಞಾನಿಕವಾಗಿ ಅಂತ ಹೇಳಿದ್ರು ಸದ್ಗುರು. ಯಾರು ಸದ್ಗುರು? ಕರ್ನಾಟಕದವರು. ಅವ್ರು ಕೂಡ ಇಲ್ಲ ಇಲ್ಲ ಆಯಾ ದೇವಸ್ಥಾನಗಳಿಗೆ ಅದರದ್ದೇ ಒಂದು ವೈಬ್ರೇಷನ್ ಇರುತ್ತೆ, ಹಾಗೆ ಮಾಡಬಾರ್ದು ಅಂತ ಅವ್ರು ಹೇಳಿದ್ರು. ಎಲ್ಲರೂ ಕೂಡ ಅವರವರು ಇದಕ್ಕೆ ಹೇಳ್ತಾರೆ ಇದು. ಬಟ್ ಇವ್ರು ಯಾರು ಇಡೀ ಹಿಂದೂ ಸಮಾಜದ ಪ್ರತಿನಿಧಿಗಳೇನಲ್ಲ ಇವರು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್. ನಾ ಅಂಬೇಡ್ಕರ್ನ ಇಟ್ಕೊಂಡು ನಾನು ಮಾತಾಡ್ತಿರೋ ಕಾಂಟೆಕ್ಸ್ಟಲ್ಲಿ ನಿಮ್ಗೆ ಹೇಳ್ತಾ ಇರೋದು. ಇದ್ರ ಬಗ್ಗೆನೂ ಕೂಡ ನಾವು ಸಮಾಜದಲ್ಲಿ ಓಪನ್ ಆಗಿ ಹೇಳಲೇಬೇಕಾಗುತ್ತೆ. ಭೈರಪ್ಪನವರು, ನನಗೂ ಭೈರಪ್ಪನವ್ರಿಗೂ ಚರ್ಚೆ ಆಯಿತು. ಭೈರಪ್ಪನವ್ರು ಹೇಳಿದ್ರು ಮಡೆಸ್ನಾನ ಅವ್ರು ನಂಬಿಕೆ ಕಂಡ್ರೆ ಬಿಟ್ಬಿಡ್ಬೋದು ಅಂತ. ನಾನು ಇಲ್ಲ ಸರ್ ಬಿಡೋಕ್ಕಾಗಲ್ಲ, ಮಡೆಸ್ನಾನ ಮಾಡಬಾರ್ದು ಅಂದೆ. ತಪ್ಪು ಮಡೆಸ್ನಾನ ನನ್ನ ಅಭಿಪ್ರಾಯ ಹೇಳಿದೆ. ಅದೇನದು ಯಾರೋ ಊಟ ಮಾಡಿರ್ತಾರೆ ಅದ್ರ ಮೇಲೆ ಉಳಿದವ್ರು ಹೋಗ್ಬಿಟ್ಟು ಎಂಜಿನ್ ಮೇಲೆ ಅವರು ಉರುಳುವಂಥದ್ದು. ಇಲ್ಲಿರೋರು ವ್ಯತ್ಯಾಸ ಇರ್ಬೋದು, ನನ್ನ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಬೋದು. ಸಮಾಜ ಇರೋದೇ ಹಂಗೆ, ಸಮಾಜ ಇರೋದೇ ಹಂಗೆ. ಹಶ್ ಪಪ್ಪೀಸ್ ಅಲ್ಲ, ಉಷ್ ಮಾತಾಡ್ಬೇಡ ಗುಮ್ಮ ಬರ್ತಾ ಇದೆ. ಇಲ್ಲ, ಸಮಾಜ ಒಂದು ಜೀವಂತ ಪ್ರಜಾಪ್ರಭುತ್ವವಾದಿ ಅಧ್ಯಾತ್ಮನಿಷ್ಠ ಸಮಾಜ ಇರೋದೇ ಹೀಗೆ ಅಂತ. ಗುಹೇಶ್ವರನೆಂಬುದು ಉಳಿಮುಟ್ಟದ ಲಿಂಗ ಅಂತ ಹೇಳಿದ್ದು. ಗಂಗೆ ಮುಂಡೆಯಾದಳು ಗುಹೇಶ್ವರ ಸತ್ತನೆಂಬ ಸುದ್ದಿ ಕೇಳಿದ್ದೀರ ಪದ್ಯ ಅಲ್ಲವ ಪ್ರಭುಗಳದ್ದು. ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ, ಎಲ್ಲ ಆಕಾರಗಳನ್ನು ಮೀರ್ಬಿಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲವನ್ನು ಮೀರ್ಬಿಡಿ, ಇಲ್ಲಿದ್ದಾನೆ ಗುಹೇಶ್ವರ ಸಹಸ್ರಾರದಲ್ಲಿ. ಅದನ್ನು ಹೇಳಬೇಕಾದ್ರೆ ಆ ಶಬ್ದಗಳನ್ನು ಅವ್ರು ಬಳಸ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಸಂಸ್ಕೃತಿ ಇರೋದ್ರಿಂದ ವಿಚಾರ ಮಾಡ್ಲಿಕ್ಕೆ ನಾವೇನು ಅಂಜೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರ್ಸ್ ಈಸ್ ನಾಟ್ ಎ ಆರ್ಟಿಫಿಷಿಯಲ್ ಡೆಮಾಕ್ರಸಿ. ಅವರ್ಸ್ ಈಸ್ ಎ ಡೆಮಾಕ್ರಸಿ ಬೇಸ್ಡ್ ಆನ್ ಅವರ್ ಇಂಡಿಜಿನಸ್ ವಿಸ್ಡಮ್. ಒಂದು ದೇಶಿ ವಿವೇಕದ ಆಧಾರದ ಮೇಲೆ ಕಟ್ಟಿರುವಂಥ ಪ್ರಜಾಪ್ರಭುತ್ವ. ಆದ್ದರಿಂದ ಅನೇಕ ವಿಷಯದ ವಿಚಾರದಲ್ಲಿ ಒಬ್ಬೊಬ್ಬರ ಜೊತೆ ಭಿನ್ನಾಭಿಪ್ರಾಯ ಇರ್ಬೋದು, ಆತ್ಮೀಯತೆಗೇನು ಕೊರತೆ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದ್ಸತಿ ಒಂದು ಮಾತು ಹೇಳಿದ್ರು, ಮತಭೇದ ಹೋ ಸಕ್ತಾ ಹೇ ಮನಭೇದ ನಹಿ. ಭಿನ್ನಾಭಿಪ್ರಾಯ ಇರ್ಬೋದು ಒಂದು ವಿಚಾರದಲ್ಲಿ, ಇಲ್ಲ ಏನೋ ಈ ವಿಷಯ ನಮ್ಮಿಬ್ಬರಿಗೂ ಸೆಟ್ಲ್ ಆಗ್ತಿಲ್ಲ ವಿಷಯ ಬಿಡೋಣ, ನಾನು ಒಟ್ಟಿಗೆ ಕಾಫಿ ಕುಡಿಯೋಕ್ಕೇನು ಸಮಸ್ಯೆ ಇಲ್ಲ, ನಾವು ನಿಮ್ಮನೆಗೆ ಬರೋಕ್ಕೇನು ಸಮಸ್ಯೆ ಇಲ್ಲ, ನೀವು ನಮ್ಮನೆಗೆ ಬರೋಕ್ಕೇನು ಸಮಸ್ಯೆ ಇಲ್ಲ. ಇದು ನಮ್ಮ ದೇಶದ ಪದ್ಧತಿ, ಬೇರೆ ದೇಶದಲ್ಲಿ ಇಲ್ಲ. ಅವ್ರು ಹೇಳಿದ್ರಲ್ಲ ಅವಾಗ ವಿಚಾರ ಮಾಡಲ್ಲ ಅಂದರೆ ಬಾಂಬ್ ಹಾಕ್ಬಿಡ್ತೀವಿ ಕೊಂದ್ಬಿಡ್ತೀವಿ, ಇದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಐಡಿಯಾಸ್
ವಿಲ್ ಜನರೇಟ್ ಮೋರ್ ಐಡಿಯಾಸ್ ಅಂತ ಇದೆ ಅಲ್ವಾ. ಆ ಹಿನ್ನೆಲೆಯಲ್ಲಿ ನಾವು ಈ ಸಾಮಾಜಿಕ ರಾಷ್ಟ್ರೀಯತೆಯ ವಿಚಾರಗಳನ್ನು ನಾವು ಗಮನಿಸಬೇಕು. ನಾವು ಮಾಡುತ್ತಿರುವ ಆಚಾರ ವಿಚಾರಗಳಲ್ಲಿ ಎಷ್ಟು ಇವತ್ತಿಗೆ ಪರಿಣವಿದೆ ಅದು ಅವರವರು ಆಯಾಯ ಸಮಾಜದವರೇ ಕೇಳ್ಕೋಬೇಕಾದದ್ದು. ಅದನ್ನು ಯಾರು ಒಬ್ಬ ಹೇಳೋಕ್ಕಾಗಲ್ಲ. ಕೆಲವು ಜಾತಿ ಪಂಗಡಗಳು ಸಮಾಜಗಳು ಅದರಿಂದ ಹೊರಗೆ ಬಂದಿವೆ. ಬ್ರಾಹ್ಮಣ ಸಮಾಜದಲ್ಲಿ ನಾನು ಹತ್ತಿರದಿಂದ ನೋಡಿದ್ದು ಹೇಳಬಲ್ಲೆ, ಕಟ್ಟಿಗೆಯಲ್ಲಿ ಸುಡ್ತಾ ಇದ್ರು. ಇವಾಗ ಎಲೆಕ್ಟ್ರಿಕಲ್ ಇದ್ರೆ ಪರವಾಗಿಲ್ಲ ಕಡೆ ಎಲೆಕ್ಟ್ರಿಕಲ್ ಮಾಡಿಬಿಡ್ರಿ, ಮಂತ್ರಗಳಿಲ್ಲ ಏನು ವ್ಯತ್ಯಾಸ ಆಗಲ್ಲ ಮಾಡಿಬಿಡಿ ಅಂತ ಹೇಳೋರು ಎಲ್ಲರೂ ಬಂದಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಅಲ್ವಾ ಜಯಸಿಂಗ್. ಎಲ್ಲರೂ ಬಂದಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಸಾಕಷ್ಟು ಜನ ಬಂದಿದ್ದಾರೆ.